ವಿಚಾರಣೆ ನಾಳೆ ಇದೆ ಸರ್, ಯಾವ ನಿರೀಕ್ಷೆ ಇದೆ ಏನು ಅನ್ನೋ? ನಾಳೆ ನಮ್ಮ ಪರವಾಗಿ ಆಗಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಸರ್ಕಾರ ಲೀಗಲ್ ಟೀಮ್ ಮೂಲಕ ಸೀರಿಯಸ್ ಆಗಿ ನಮ್ಮ ವಾಸ್ತವಾದಂಥ ಪರಿಸ್ಥಿತಿಯನ್ನು ಸುಪ್ರೀಂ ಕೋರ್ಟ್ ಮುಂದೆ ವಾದವನ್ನು ಮಂಡಿಸಬೇಕು ಅಂತೇಳಿ ನಮ್ಮ ನೀರಾವರಿ ಸಚಿವರು, ಮುಖ್ಯಮಂತ್ರಿಗಳು, ಇಲಾಖೆಯ ಎಲ್ಲ ಅಧಿಕಾರಿಗಳು ಲೀಗಲ್ ಟೀಮ್ ಜೊತೆ ಮೀಟಿಂಗ್ ಮಾಡಿ ಇವತ್ತಿರ್ತಕ್ಕಂಥ ಕಾವೇರಿ ಅಚ್ಚುಕಟ್ಟಿನ ಇರತಕ್ಕಂಥ ಸಮಸ್ಯೆಯನ್ನು ಮುಂದಿಡಬೇಕು ಅನ್ನೋದನ್ನು ನಾವೆಲ್ಲವೂ ಸೀರಿಯಸ್ ಆಗಿ ಅದರ ಕಡೆ ಗಮನ ಹರಿಸಿದ್ವಿ. ಈಗ ಹಿಂದೆ ಹಲವಾರು ವರ್ಷಗಳಿಂದ ಇದು ಒಂದು ಪಕ್ಷ ಆಡಳಿತ ಮಾಡಿದಾಗ ಅಥವಾ ಒಬ್ಬರು ಮುಖ್ಯಮಂತ್ರಿ ಆದಾಗ ಅಲ್ಲ, ಕಳೆದ 16 ವರ್ಷಗಳಿಂದ ಎಲ್ಲರೂ ಆಡಳಿತ ಮಾಡಿದಾಗ ಈ ಸಮಸ್ಯೆಗಳು ಎದುರಾಗಿದೆ. ಮೊನ್ನೆ ದೇವೇಗೌಡರು ಹೇಳಿದ್ದಾರೆ, ಪಕ್ಷಾತೀತವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಇಶ್ಯೂನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ತಮಿಳ್ನಾಡಿನವರು ಭಾಳ ಬುದ್ಧಿವಂತಿಕೆಯಿಂದ ಅವರು ಕೆಳಗಡೆ ಇರೋದ್ರಿಂದ ತೀಟೆ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಅವಕಾಶ ಇದೆ. ಸೊ ಅದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇಂದಿನ ಹೊರಗಡೆ ನಾವು ಮಾಧ್ಯಮದಲ್ಲಿ ಹೇಳತಕ್ಕಂಥದ್ದು ಒಂದು ಕಡೆ ಆದರೆ ಅಥವಾ ಪ್ರತಿಭಟನೆ ಮಾಡೋದು ಒಂದು ಕಡೆ ಆದರೆ, ತೀರ್ಮಾನ ಎಲ್ಲ ಪಕ್ಷಾತೀತವಾದಂಥ ಒಗ್ಗಟ್ಟಿನ ಹೆಜ್ಜೆಯನ್ನು ಹಿಂದಿನ ಅನೇಕ ಮುಖ್ಯಮಂತ್ರಿಗಳಾದಾಗ ಇಟ್ಟಿದೆ. ಈಗಲೂ ಸಹ ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ನಲ್ಲೂ ಸಹ ಅದೇ ಥರ ಸಲಹೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸ್ತಕ್ಕಂಥ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಸೊ ನಾವು ಸಹ ಆ ತೀರ್ಮಾನ ಆದಮೇಲೆ ಈಗಾಗಲೇ ಕೇಂದ್ರ ಸರ್ಕಾರದ ಮುಂದೆ ಏನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ನಾವು ಸೀರಿಯಸ್ ಆಗಿ ನಮ್ಮ ವಾಸ್ತವ ಸ್ಥಿತಿಯನ್ನು ಮಾಡಿದ್ವಿ ಮತ್ತು ಡಿಸ್ಟರ್ಸ್ ಫಾರಂಗಳನ್ನು ನಮಗೆ ಬೇಕೇ ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಕ್ಕಂಥದ್ದು. ಮತ್ತೊಂದು, ಪ್ರೈಮ್ ಮಿನಿಸ್ಟರ್ನ ಭೇಟಿಯನ್ನು ಮುಖ್ಯಮಂತ್ರಿಗಳು ಕೇಳಿದ್ದಾರೆ, ಆಲ್ ಪಾರ್ಟಿ ಡೆಲಿಗೇಷನ್ ಬರ್ತೀವಿ ಕಾವೇರಿ ಇಶ್ಯೂನಲ್ಲಿ ಬೇಕು ಅಂತ. ಅವರಿನ್ನೂ ಟೈಮನ್ನು ನಮಗೆ ಕೊಡದೇ ಇರೋದ್ರಿಂದ ಹೋಗ್ಲಿಕ್ಕಾಗಿಲ್ಲ. ಜೊತೆಗೆ ನಾಳೆ ಸುಪ್ರೀಂ ಕೋರ್ಟ್ ಮುಂದೆಲ್ಲೂ ಸಹ ಯಾವ ರೀತಿ ನಾವು ನಮ್ಮ ರೈತರ ರಕ್ಷಣೆಗೋಸ್ಕರ ನಾವೇನು ಸೊ ಸುಪ್ರೀಂ ಕೋರ್ಟ್ ಮುಂದೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಪ್ರಿಪೇರ್ ಆಗಿದ್ದೀವಿ. ಹೇಮಾವತಿನಲ್ಲಿ ಎಷ್ಟು ಬಿಡಬೇಕು, ಇದರಲ್ಲಿ ಆರಂಗಿನಲ್ಲಿ ಎಷ್ಟು ಬಿಡಬೇಕು, ಕಬ್ಬಿನಲ್ಲಿ ಎಷ್ಟು ಬಿಡಬೇಕು, ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಸೊ 4 ಕಾವೇರಿ ಹೆಚ್ಚಿನಿಂದ 4 ಡ್ಯಾಮಿನ ಮೂಲಕನೂ ಸಹ ತಗೋತೀವಿ. ಒಂದು ನಾನು ಅವ್ರ ಸ್ಟೇಟ್ಮೆಂಟ್ಗೆ ನಾನು ವ್ಯತಿರಿಕ್ತ ಕೊಡ್ತಕ್ಕಂಥದ್ದಲ್ಲ. ಅವರು ಉಪಮುಖ್ಯಮಂತ್ರಿಯಾಗಿ ಯಾವ ಆ್ಯಂಗಲ್ನಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಬಟ್ ಯಾವುದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅದನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಸರ್ಕಾರ ಅವ್ರ ಪರವಾಗಿ ಸಹಾನುಭೂತಿ ತೋರಿಸ್ತಕ್ಕಂಥದ್ದು, ಅವಕಾಶ ಸಿಕ್ಕಿದ್ರೆ ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ಅವ್ರ ಕುಟುಂಬ ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅದು ವೈಯಕ್ತಿಕವಾಗಿರಲಿ ಅಥವಾ ಸಾಲದ ಬಾಧೆಯಿಂದ ಇರಲಿ ಯಾವುದೇ ಇರಲಿ, ಅವರನ್ನು ಸಹಾನುಭೂತಿಯಿಂದ ನೋಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. ಈಗ ಪರಿಹಾರ ಕೊಡೋದು ಬಿಡೋದು ಸೆಕೆಂಡ್ರಿ, ಆದರೆ ಪರಿಹಾರ ಕೊಡಲೇಬೇಕು ಅನ್ನೋದು ಮುಖ್ಯ ಅಲ್ಲ. ಸೊ ಕೆಲವೊಮ್ಮೆ ನಾವೇನು ಗೈಡ್ಲೈನ್ಸ್ ಮಾಡಿದ್ದೀವಿ ಅದರ ವ್ಯಾಪ್ತಿನಲ್ಲಿ ಬಂದರೆ ಪರಿಹಾರ ಕೊಡ್ತೀವಿ, ಆ ಗೈಡ್ಲೈನ್ಸಲ್ಲಿ ಬರಲಿಲ್ಲ ಅಂತ ಅಂದಾಗ ಪರಿಹಾರ ಕೊಡ್ಲಿಕ್ಕೆ ಬರಲ್ಲ. ಹಂಗಂದಾಕ್ಷಣಕ್ಕೆ ಅವನು ಯಾವುದೇ ವೈಯಕ್ತಿಕ ಕಾರಣದಿಂದ ಸತ್ರು, ಸೊ ಅವನಿಗೊಂದು ಸಮಾಧಾನ ಆ ಕುಟುಂಬಕ್ಕೆ ಹೇಳ್ತಕ್ಕಂಥದ್ದು ನಮ್ದು ಕರ್ತವ್ಯ. ನೋಡ್ರಿ, ನಮ್ಮ ಎದುರುಗಡೆ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ವಾದ ಮಾಡಕ್ಕೆ ಹೇಳಿ. ಸೊ ಈಗ 26 ಜನ MPಗಳು BJPಯವರು ಇದ್ದಾರೆ, ಎಲ್ಲಾರ ಒಂದು ಮಾತು ಹೇಳಿದಾರೇನ್ರಿ? ಇವತ್ತು ಕಾವೇರಿ ಅಥಾರಿಟಿ ಯಾರ ಕಂಟ್ರೋಲಲ್ಲಿ ಇರೋದ್ರಿ? ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅಲ್ವೇನ್ರಿ? ನಾವು ಮಾತಾಡಬಾರ್ದು, ನಾವೇನಾದ್ರೂ ಮಾಡಿ ಬುದ್ಧಿವಂತಿಕೆಯಿಂದ ನಮ್ಮ ರೈತರ ರಕ್ಷಣೆ ಮಾಡೋದು ಮುಖ್ಯ ಅಂತೇಳಿ ನಾವು ಸುಮ್ಮನಿದ್ದೀವಿ. ಅವ್ರು ಮಾತಾಡಕ್ಕೆ ಹೋದ್ರೆ ನಾವು 100 ಮಾತಾಡ್ಬೋದು. ಎಲ್ಲರ ಒಂದು ಕಡೆ ಹೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ನಮ್ಗೆ ಯಾಕ್ರಿ ಟೈಮ್ ಕೊಡಿಸ್ಬಾರ್ದು? ಆಲ್ ಪಾರ್ಟಿ ಡೆಲಿಗೇಷನ್ಗೆ ಏನು ಮಾಡ್ತಾವ್ರಿ ಇವರು MPಗಳು ಕರ್ನಾಟಕದ? ಇಲ್ಲಿ ಬಂದು ಬೇರೆ ಇದಕ್ಕೆ ಬೆಂಕಿ ಹಚ್ಚೋದಲ್ಲ, ರೈತರ ಸಮಸ್ಯೆಗೆ ಪರಿಹಾರ ಹುಡ್ಕೋವಂಥ ಕೆಲಸ ಮಾಡಬೇಕು ಅವ್ರು BJPಯ MPಗಳು. ಅದನ್ನು ಬಿಟ್ಟು ಏನೇನೋ ಮಾತನಾಡಕ್ಕೆ ಹೋದ್ರೆ ನಾವು 100 ಮಾತಾಡ್ಬೋದು. ನಾವು ಮಾತಾಡೋದ್ರಿಂದ ಇವತ್ತು ನ್ಯಾಯ ಸಿಕ್ಕಲ್ಲ. ಫಸ್ಟು ಬುದ್ಧಿವಂತಿಕೆಯಿಂದ ನಮ್ಮ ರೈತರ ರಕ್ಷಣೆ ಮಾಡ್ಬೇಕು. ನಾವಿವತ್ತು TV ಮುಂದೆ ನಿಂತ್ಕೊಂಡು ನಾವು ವೀರಾವೇಶದಿಂದ ಮಾತಾಡಿದ್ರೆ ಪಾಪ ನೀವು ಅದನ್ನು ರಿಲೇ ಮಾಡ್ತೀರಿ, ಬಟ್ ನಮ್ಮ ರೈತರ ಸಮಸ್ಯೆ ಬಗೆಹರಿಬೇಕಲ್ಲ. ಮೊದಲು ಮುಖ್ಯ ಯಾರು ಇವರಿದ್ದಾರೆ, ಸಂಸದರು ಇದ್ದಾರೆ, ಅವ್ರು ಹೋಗಿ ಮುಖ್ಯ ಪ್ರಧಾನಮಂತ್ರಿ ಹತ್ರ ಕೂತ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗಿ ಕೇಳಿ. ನಾವೀಗಾಗಲೇ ಮುಖ್ಯಮಂತ್ರಿಯವ್ರು ಟೈಮ್ ಕೊಟ್ಟಿದ್ದಾರೆ, ನೀವು ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳಿ.
ನಮ್ಮ ಕರ್ನಾಟಕದ ಪರವಾಗಿ ನಾವು ನಿಲ್ದೇ ಇದ್ರೆ ನಾಳೆ ಎಲೆಕ್ಷನ್ಗೆ ಹೆಂಗ್ ಹೋಗೋದು ಅಂತ ಹೇಳಿ ಅವರು, ಅದನ್ನ ಫಸ್ಟ್ ಮಾಡಕ್ ಹೇಳಿ ದಯಮಾಡಿ ಪ್ಲೀಸ್. ಈಗ ನಾಳೆ ಬರೋದ್ಕಿಂತ ಮೊದ್ಲೇ ವಿಚಿತ್ರ ಅಂತ ನಾವ್ಯಾಕೆ ಊಹೆ ಮಾಡೋದು ನಮ್ಮ ಪರವಾಗಿ? ಅಲ್ಲ ಅಲ್ಲ ಬ್ರದರ್ ಬ್ರದರ್ ಒಪ್ಕೋತೀನಿ, ತೀರ್ಮಾನ ಕೊಡೋದಕ್ಕೆ ಮೊದ್ಲೇನೆ ನಾವು ಊಹೆ ಮಾಡ್ಕೊಂಡು ನಾವು ತೀರ್ಮಾನ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ನಾಳೆವರೆಗೂ ಕಾಯೋಣ. ಸೊ ನಾಳೆ ಏನಾಗುತ್ತೆ ಅನ್ನೋದ್ರ ಮೇಲೆ ನಾವು ತೀರ್ಮಾನ ಮಾಡ್ಬೇಕಾಗತ್ತೆ. ನಾವು ಪಾಸಿಟಿವ್ ಆಗಿದ್ದೀವಿ, ಅದನ್ನೆಲ್ಲ ಅದನ್ನೆಲ್ಲ ಮುಖ್ಯಮಂತ್ರಿ ಹತ್ರ ಕ್ಯಾಬಿನೆಟ್ ಕೂತ್ ಚರ್ಚೆ ಮಾಡ್ತೀವಿ. ಅದು ಬಿಟ್ರಿ ನೆನೆ ಎಲ್ಲ ಚರ್ಚೆ ನಡೀತಾ ಇದೆ ಆ ವಿಚಾರನ. ಈಗ ಯಾವುದೇ ಧರ್ಮಕ್ಕೆ ಒಂದು ಫ್ರೇಮ್ ವರ್ಕ್ ಇರುತ್ತೆ. ಧರ್ಮ ಯಾವುದನ್ನು ಕೆಟ್ಟ ಪ್ರವೃತ್ತಿನ ಬೆಳೆಸಿ ಅಂತ ಹೇಳಲ್ಲ. ಧರ್ಮ ಅಂತ ಅಂದ್ರೆ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗ್ತಕ್ಕಂಥದ್ದು. ಒಬ್ಬೊಬ್ರು ಒಂದೊಂದು ಪ್ರಿಡಿಕ್ಟ್ ಮಾಡಿ ಹೇಳ್ತಾರೆ ಆ ವಿಚಾರಕ್ಕೆ ಆಗ್ತಲ್ಲ. ಅದೇ ಈ ಜೆ ಎಚ್ ಪಟೇಲ್ ಹೇಳಿದ್ರಲ್ಲ ಅದ ಹಾಕು, ನನ್ಗೆ ಹೇಳಕ್ ಬರಲ್ಲ.